ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಚುನಾವಣೆಗೂ ಮುನ್ನವೇ ಮೈಸೂರು ಭಾಗದಲ್ಲಿ ಸೋಲುವ ಆತಂಕ ಎದುರಾಗಿದೆ. ಈ ಬಗ್ಗೆ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು, ವರುಣಾ ಕ್ಷೇತ್ರದಲ್ಲಿ ಸೋಲೊಪ್ಪಿಕೊಂಡಿದ್ದಾರೆ. ವರುಣಾ ಹಾಗೂ ಕೆಆರ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಕಷ್ಟ. ಇತ್ತೀಚಿನ ಬೆಳವಣಿಗೆಗಳನ್ನು ಕಂಡು ನಾನು ಈ ವಾಸ್ತವಾಂಶ ಹೇಳ್ತಿದ್ದೇನೆ. ಚಾಮರಾಜದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರ ಹಣಾಹಣಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಜಿ ಟಿ ದೇವೇಗೌಡರು ನಮ್ಮ ಹೊರಗಡೆ ಇರತಕ್ಕಂಥ ಐದು ಕ್ಷೇತ್ರಗಳು, ಹೆಗಡದೇವನಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಕೆ ಆರ್ ನಗರ, ಜಿ ಟಿ ದೇವೇಗೌಡರು, ಈ ಐದು ಕ್ಷೇತ್ರಗಳು ಜೊತೆಗೆ ಇವತ್ತು ಇಲ್ಲಿ ಚಾಮರಾಜ, ನರಸಿಂಹರಾಜ, ಕೆ ಆರ್ ಒಂದು ಬಿಟ್ಟು ಆಮೇಲೆ ಟಿ ನರಸೀಪುರ, ಇಷ್ಟು ಸ್ಥಾನಗಳಲ್ಲಿ ನಾವು ಗೆಲ್ಲುವುದು ಶತಸಿದ್ಧ. ವರ್ಣ ಒಂದ್ರ ಬಗ್ಗೆ ನಮಗೆ ಹೇಳೋ ಶಕ್ತಿ ಇಲ್ಲ, ಅದರಿಂದ ಇಷ್ಟು. ಆಮೇಲೆ ಕೆ ಆರ್ ಬಗ್ಗೆನೂ ಹೇಳೋದಿಲ್ಲ. ಈ ಎಲ್ಲ ಕ್ಷೇತ್ರಗಳಲ್ಲಿ ಮೈಸೂರಿನ ಮತದಾರ ಬಂಧುಗಳು, ಮೈಸೂರು ಜಿಲ್ಲೆಯ ಮತದಾರ ಬಂಧುಗಳು ಈ ಪಕ್ಷಕ್ಕೆ ಆಶೀರ್ವಾದ ಮಾಡುವ ಒಂದು ವಿಶ್ವಾಸ, ನಂಬಿಕೆ ನಮಗೆ ಇದೆ. ಅದರಲ್ಲೇ ಧೈರ್ಯವಾಗಿ ಇಲ್ಲಿ ನಾವು 8-9 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ.